ಮಸಾಜ್ ಮಾಡ್ಕೋತೀನಿ, ಇದೇನು ಫೇಶಿಯಲ್ ತರ ಅಂತಲ್ಲ, ಜಸ್ಟ್ ಮಸಾಜ್ ಮಾಡ್ಕೊಳ್ಳೋಂಥದ್ದು. ಅದನ್ನೊಂದು ನಾನು ಎರಡು ಪಿಂಪಲ್ ಬಿದ್ದಿದೆ, ನನಗೆ ಭಯ ಆಗಕ್ಕೆ ಶುರು ಆಗಿದೆ, ಇದರಲ್ಲಿ ಕಲೆ ಆಗ್ಬಿಡುತ್ತೆ ಅಂತ. ಕಲೆ ಆದ್ರೆ ಹೋಗೋದೇನ ತುಂಬಾ ದಿನ. ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತುಂಬಾ ದಿನಗಳ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಎಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಇವತ್ತು ನಾನು ನಿಮ್ಗೆ ಒಂದು ಫೇಶಿಯಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ, ಬಿಫೋರ್ ನೀವು ಹೋಗೋ ಮೊದಲು ಒಂದು ಆಯಿಲ್, ಕೊಕೊನಟ್ ಆಯಿಲ್ ಇಂದ ನೀವು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವೇನ್ ಮೇಕಪ್ ಮಾಡ್ಕೋತೀರ ಅದು ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಕೂಡ. ಸೊ ಇವತ್ತು ನಾನು ಕೊಕೊನಟ್ ಆಯಿಲ್ ಮತ್ತೆ ಮೊಸರನ್ನ ತಿರ್ಸ್ಕೊಂಡು ಮಸಾಜ್ ಮಾಡ್ಕೋತೀನಿ. ಇದೇನು ಫೇಶಿಯಲ್ ತರ ಅಂತಲ್ಲ, ಜಸ್ಟ್ ಮಸಾಜ್ ಮಾಡ್ಕೊಳ್ಳೋಂಥದ್ದು. ಅದನ್ನ ಒಂದು ನಾನು 15 to 20 minutes ಹಾಗೆ ಫೇಸ್ ಅಲ್ಲಿ ಇಟ್ಕೊಂಡು ಅದಾದ್ಮೇಲೆ ನನ್ನ ಫೇಸ್ ನ ವಾಶ್ ಮಾಡ್ಕೋತೀನಿ. ಹಾಗೆ ನಾನಿವತ್ತು ತಲೆಗೆ ಕೂಡ ಇದು ಕೊಕೊನಟ್ ಆಯಿಲ್ ಮತ್ತೆ ಮೊಸರನ್ನ ಹಾಕೊಂಡಿದ್ದೀನಿ. ಓಕೆ, ನಾನು ಸ್ವಲ್ಪ ಆಯಿಲ್ ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೊಸರನ್ನ ಹಾಕೊಳ್ಳೋಣ, ಎರಡನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಬರೀ ತಿಳಿಸಿದೆ ಅಷ್ಟೇ ಅಂತ. ಇವಾಗ ಎರಡು ಪಿಂಪಲ್ ಬಿದ್ದಿದೆ, ನನ್ಗೆ ಭಯ ಆಗಕ್ ಶುರು ಆಗಿದೆ, ಇದರಲ್ಲಿ ಕಲೆ ಆಗ್ಬಿಡುತ್ತೆ ಅಂತ. ಕಲೆ ಆದ್ರೆ ಹೋಗೋದೇನ ತುಂಬಾ ದಿನ ಆದ್ರೆ, ಅದಕ್ಕೆ ನಮ್ದು ಉಗುರು ಟಚ್ ಆದ್ರೆ ಮಾತ್ರ ಜಾಸ್ತಿ ನನ್ ಉಗುರು ಟಚ್ ಆಗ್ತಾ ಇರುತ್ತೆ, ಯಾಕಂದ್ರೆ ಎರಡು ಕೈಯಲ್ಲಿ ಉಗುರು ಇದೆ ಅದಕ್ಕೋಸ್ಕರ. ಅಪ್ಪ ಕಣ್ಣಿನ ಒಳಗಡೆ ಸ್ವಲ್ಪ ತಾಕ್ತು. ಮೊಸರು ನಮ್ಮ ಸ್ಕಿನ್ನಿಗಾಗ್ಲಿ, ನಮ್ಮ ತಲೆಗಾಗ್ಲಿ, ಅಂದ್ರೆ ನಮ್ಮ ಹೇರ್ಗಾಗ್ಲಿ ತುಂಬಾ ಒಳ್ಳೇದು. ನೀವು ಜಾಸ್ತಿ ಮೊಸರನ್ನ ಯೂಸ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಆಲ್ಮೋಸ್ಟ್ ಮೊಸರನ್ನ ಯೂಸ್ ಮಾಡ್ತಾರೆ ಜಾಸ್ತಿ. ಇದೇ ತರ ಒಂದು 5 minutes ಮಸಾಜ್ ಮಾಡ್ಕೊಂಡು ಅದನ್ನ ಒಂದು 15 to 20 minutes ಇಟ್ಕೊಳ್ಳಿ. ನೆಕ್ಸ್ಟ್ ಫೇಸ್ ನ ವಾಶ್ ಮಾಡ್ಕೊಳ್ಳಿ, ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿ ಕಾಣ್ಕೊಳ್ಳುತ್ತೆ. ಎಲ್ಲದೂ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ ತರ ಒಂದ್ಸಲ ಮಾಡ್ಕೊಂಡು ಅದಾದ್ಮೇಲೆ ನಿಮ್ಮ ಮೇಕಪ್ ನೀವು ಮಾಡ್ಕೊಳ್ಳಿ. ಇದಾದ್ಮೇಲೆ ನನಗೆ ಕೆಲಸ ಇದೆ, ಮನೆ ಕ್ಲೀನ್ ಮಾಡೋದಕ್ಕೆ ಇದೆ. ಸೊ ನನ್ನ ಮನೆ ಫುಲ್ ಕ್ಲೀನ್ ಮಾಡಿ ಅದಾದ್ಮೇಲೆ ಸ್ನಾನ ಮಾಡಿ ಆರಾಮಾಗಿ ಕುತ್ಕೋಬೇಕು. ಇದು ಹೋಗುತ್ತೆ, ತುಂಬಾ ಸ್ವಲ್ಪ ಟೈಮ್ ಆಗುತ್ತಿದ್ದು ಬ್ಲಾಕ್ ಕಲರ್ ಇದೆಯಲ್ಲ, ಅದು ಹೋಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಹಚ್ತಾ ಇದ್ದಂಗೆ ನಮ್ದು ಒಂದ್ ಸ್ವಲ್ಪ ಲೈಟ್ ಹೊಡೆದಂಗ ಆಗುತ್ತೆ. ಸೊ ಕೆಲವ್ರು ಅನ್ಕೋಬಹುದು ಆಯಿಲ್ ನ ಫೇಸ್ ಗೆ ಹಚ್ಚಿದ್ರೆ ಬ್ಲಾಕ್ ಆಗುತ್ತೆ ಅಂತ. ಖಂಡಿತ ಹೋಗ್ಲಿಲ್ಲ, ನಾವು ಹೊರಗಡೆ ಹೋಗ್ಬಾರ್ದು. ಬಿಸಿಲಿಗೆ ಏನಾದ್ರು ಹೋದ್ರಿ ಅಂತಂದ್ರೆ ಬ್ಲಾಕ್ ಆಗುತ್ತೆ. ಸೊ ಬಿಸಿಲಿಗೆ ನಾವೇನು ಹೋಗೋದಿಲ್ಲ ಅಲ್ವಾ, ಮನೆ ಒಳಗಡೆ ಇದ್ದಿದ್ನ ಮಾಡುವಂತದ್ದು. ಸೊ ಯಾವ್ದೇ ತರ ನಿಮ್ಗೆ ಸ್ಕಿನ್ ಬ್ಲಾಕ್ ಆಗುತ್ತೆ ಅನ್ನೋ ಭಯ ಬೇಡ. ಓಕೆ, ತುಂಬಾ ಜಾಸ್ತಿ ಕೆಲಸ ಇಲ್ಲ, ತುಂಬಾ ಕಮ್ಮಿ ಸಮಯದಲ್ಲಿ ತುಂಬಾ ಬೇಗನೆ ನೀವು ಇದನ್ನ ಮಾಡ್ಕೋಬಹುದು. ನಾನು ಯಾವುದೇ ತರ ನಿಜವಾಗ್ಲು ಹೇಳ್ತೀನಿ, ಫಿಲ್ಟರ್ ಹಾಕೋದಿಲ್ಲ, ಯಾವತ್ತೂ ನಾನು ಫಿಲ್ಟರ್ ಹಾಕಲ್ಲ. ಇದೊಟ್ಟು ಫಿಲ್ಟರ್ ನಾನು ಏನ್ ವಿಡಿಯೋ ಮಾಡ್ತೀನೋ ಅದನ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ನನ್ ಫೇಸ್ ಅಲ್ಲಿ ನೋಡಿ, ಇರುವಂತ ಇದು ಎರಡು ಪಿಂಪಲ್ ಬಂದಿರೋದು ಉಳಿದೆರಡು, ಬಟ್ ಇದು ಪಿಂಪಲ್ ನನ್ನ ಉಗುರು ನನ್ಗೆ ಟಚ್ ಆಗ್ಬಿಟ್ಟು ಈ ಕಲೆ ಬಂದಿರುವಂತದ್ದು. ಅದು ಬಿಟ್ಟು ನನ್ನ ಸ್ಕಿನ್ ಅಲ್ಲಿ ಅಷ್ಟೇ ದೊಡ್ಡ ಕಲೆಗಳಿಲ್ಲ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಈ ನನ್ನ ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಬೇಗ ಬೇಗ ಈ ವಿಡಿಯೋನ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಹಾಗೂ ನಿಮ್ಮ ಮನೇಲಿ ನೀವು ಇದನ್ನ ಟ್ರೈ ಮಾಡ್ಬೇಕು, ಟ್ರೈ ಮಾಡಿ ಹೇಗ್ ಬಂತು ರಿಸಲ್ಟ್ ಅಂತ ನೀವು ನನಗೆ ತಿಳಿಸ್ಕೊಡ್ಬೇಕು. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್, ಲವ್ ಯು ಆಲ್.